ಅದು 2011 ದರ್ಶನ್ ವೈಯಕ್ತಿಕ ಕಾರಣಗಳಿಂದ ಜೈಲು ಸೇರಿದ್ರು. ಅಂದು ಕನ್ನಡದ ಎಲ್ಲಾ ವಾಹಿನಿಗಳು ದರ್ಶನ್ ಹಿಂದೆ ಬಿದ್ದಿದ್ದವು. ದಿನಕ್ಕೊಂದು ನ್ಯೂಸ್ಗಳು ಪುಂಕಾನುಪುಂಕವಾಗಿ ಹರಿದಾಡ್ತಾ ಇದ್ದ ಸಮಯವದು. ಹೀಗಿರುವಾಗ ದಿ ಬಾಸ್ನ ಮುಂಬರುವ ಚಿತ್ರಗಳ ಲಿಸ್ಟ್ ಬಂದೇ ಬಿಡ್ತು. ಹೌದು, ವಾಹಿನಿಗಳು ಹೇಳಿದ್ದು ಎಲ್ಲ ನಿಜವಾಗ್ತಾ ಇದ್ರೆ ಇಂದು ಡಿ ಬಾಸ್ ಲಿಸ್ಟ್ ನಲ್ಲಿ ಲವ್ಲಿ ಕಿಂಗ್ ಮತ್ತು ಭೀಮ ಚಿತ್ರಗಳು ಸೇರ್ಪಡೆಗೊಳ್ಳುತ್ತಿತ್ತು. ಅಂದು ಹೇಳಿದಂತೆ ಬುಲ್ಬುಲ್, ವಿರಾಟ್, ಸರ್ವಂತರ್ಯಾಮಿ ಹೀಗೆ ದೊಡ್ಡ ಲಿಸ್ಟ್ ದರ್ಶನ್ ಅಕೌಂಟ್ ನಲ್ಲಿತ್ತು. ಈ ನಡುವೆ ಸೆಪ್ಟೆಂಬರ್ 30 ಚಾಲೆಂಜ್ ಸ್ಟಾರ್ ದರ್ಶನ್ ನ ಸಾರಥಿ ತೆರೆ ಕಂಡು ಭರ್ಜರಿ ಪ್ರದರ್ಶನ ಕಂಡು ಎವರ್ಗ್ರೀನ್ ಸಿನಿಮಾ ಎಂದೆನಿಸಿಕೊಂಡಿತ್ತು. ಈ ಸಂತೋಷದಲ್ಲಿ ದರ್ಶನ್ ಅವರ ಮುಂದಿನ ಚಿತ್ರಗಳು ಬಂದೇ ಬಿಡುತ್ತೆ ಎಂಬ ಮಾತುಗಳು ಕೇಳಲಾರಂಭಿಸಿದವು. ಆದರೆ ಆ ಬಳಿಕ ಆಗಿದ್ದೇ ಬೇರೆ. ಸಾಲು ಸಾಲು ಚಿತ್ರಗಳು ತೆರೆ ಕಂಡರೂ ಈ ಎರಡು ಚಿತ್ರಗಳ ಮಾತು ಎಲ್ಲೂ ಹೊರಬಂದಿಲ್ಲ. ಇನ್ನು ದರ್ಶನ್ ಸಹೋದರ ನಿರ್ದೇಶಿಸಲಿರುವ ಸರ್ವಂತರ್ಯಾಮಿ ದರ್ಶನ್ ಅವರ 50ನೇ ಚಿತ್ರ ಎಂದು ಅನೌನ್ಸ್ ಕೂಡ ಆಗಿತ್ತು. ಆದರೆ ಯಾವಾಗ ಕುರುಕ್ಷೇತ್ರ ದರ್ಶನ್ ಅವರ 50ನೇ ಚಿತ್ರ ಎಂದು ಅಧಿಕೃತವಾಗಿ ಘೋಷಣೆಯಾಯಿತೋ ಅಂದೇ ಅಭಿಮಾನಿಗಳಲ್ಲಿ ಸರ್ವಂತರ್ಯಾಮಿ ಕೂಡ ಬರುತ್ತೋ ಇಲ್ವೋ ಎಂಬ ಅನುಮಾನ ಕಾಡುವಂತಾಯಿತು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.